ಹಾಯ್ ಸ್ನೇಹಿತರೆ, ಇವತ್ತು ನಾವು ಒಂದು ವಿಶೇಷ ವಿಡಿಯೋದಲ್ಲಿ ತಮ್ಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, IPPB ಅಂದ್ರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್, ಒಂದು ಸರ್ಕಾರಿಯ ಒಂದು ಹುದ್ದೆ ಆಗಿರುವಂತಹ ಈ ಒಂದು IPPBನಲ್ಲಿ ಒಂದು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ಸ್ ಗಳಿಂದ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳ ಒಂದು ನೋಟಿಫಿಕೇಶನ್ ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಓಕೆನಾ? ಸೊ ಮೊದಲನೇದಾಗಿ ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ 26/7/2023 ಅಂದ್ರೆ ಇದೇ ಒಂದು ತಿಂಗಳು 26ನೇ ತಾರೀಕಿಂದ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ನಂತರ ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 16/8/2023 ಅಂದ್ರೆ August 16ನೇ ತಾರೀಕುವರೆಗೂ ತಾವು ಈ ಒಂದು ಹುದ್ದೆಗೆ ಅಪ್ಲೈ ಅನ್ನ ಮಾಡಬಹುದು. ಓಕೆನಾ? ಇಲ್ಲಿ ಒಂದು ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಎಕ್ಸಿಕ್ಯೂಟಿವ್ ಮೇಲೆ ಈ ಒಂದು ಹುದ್ದೆಯನ್ನು ರಿಲೀಸ್ ಮಾಡಿರುತ್ತದೆ. ಅಂದ್ರೆ ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯನಿರ್ವಾಹಕ ಒಂದು ಹುದ್ದೆಯ ಮೇಲೆ ಈ ಒಂದು ಹುದ್ದೆಗಳನ್ನು ರಿಲೀಸ್ ಮಾಡಿರುವಂಥದ್ದು. ನಂಬರ್ ಆಫ್ ಹುದ್ದೆಗಳ ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು 137 ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಮಾಡಿರುವಂಥದ್ದು. ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡುವುದಕ್ಕೆ ಇದರ ಒಂದು ವಯೋಮಿತಿ ಬಗ್ಗೆ ಮಾತಾಡಕ್ ಹೋದ್ರೆ 21 ವರ್ಷದಿಂದ 35 ವರ್ಷ ಇಲ್ಲಿ ಒಂದು ವಯೋಮಿತಿಯನ್ನ ಕೇಳಿದ್ದಾರೆ. ಓಕೆನಾ? ಮಿನಿಮಮ್ ಆಗಿ 21 ವರ್ಷ ಮತ್ತು ಮ್ಯಾಕ್ಸಿಮಮ್ ಆಗಿ 35 ವರ್ಷದ ಒಳಗಡೆ ತಮ್ಮದೇನಾದ್ರೂ ಒಂದು ಏಜ್ ಇದ್ರೆ ತಾವು ಈ ಒಂದು ಹುದ್ದೆಗೆ ಅಪ್ಲೈ ಅನ್ನ ಮಾಡಬಹುದು. ಗವರ್ನಮೆಂಟ್ ನ ಒಂದು ರೂಲ್ಸ್ ಪ್ರಕಾರ SC/ST ಕ್ಯಾಂಡಿಡೇಟ್ಗಳಿಗೆ ವಯೋಮಿತಿಯಲ್ಲಿ 5 ವರ್ಷ ಅಂತ ಒಂದು ರಿಲ್ಯಾಕ್ಸೇಷನ್ಸ್ ಅನ್ನ ಕೊಡ್ತಾರೆ. ನಂತರ OBC ಒಂದು ಕ್ಯಾಂಡಿಡೇಟ್ಗಳಿಗೆ 3 ವರ್ಷದ ಒಂದು ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ಕ್ಯಾಟಗರಿ ವೈಸ್ ನೋಡಿದಾಗ UR ಗೆ 56, EW ಗೆ 13, OBC ಗೆ 35 ಮತ್ತು SC ಗೆ 19 ಮತ್ತು ಎಷ್ಟಿಗೆ 9 ಹುದ್ದೆಗಳನ್ನು ಇಲ್ಲಿ ರಿಲೀಸ್ ಮಾಡಿರುವಂಥದ್ದು. ಓಕೆನಾ? ತಾವು ಸ್ಟೇಟ್ ವೈಸ್ ಬ್ರೇಕಪ್ ಬಗ್ಗೆ ತಾವು ನೋಡ್ಬೋದು. ಓಕೆನಾ? ಇಲ್ಲಿ ನೋಡ್ಬೋದು, ಅಸ್ಸಾಂ ಆಗಿರ್ಬೋದು, ಛತ್ತೀಸ್ಗಢ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ನಾರ್ತ್ ಈಸ್ಟ್ ಮತ್ತು ಉತ್ತರಾಖಂಡ್ ಅಲ್ಲಿ ಈ ಒಂದು ಹುದ್ದೆಗಳನ್ನು ರಿಲೀಸ್ ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಹುದ್ದೆಗಳನ್ನು ರಿಲೀಸ್ ಮಾಡ್ತಿಲ್ಲ. ಅದರ ಬದಲಾಗಿ ಈ ಒಂದು ಹುದ್ದೆಗಳಿಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಅಪ್ಲೈ ಮಾಡಬಹುದು. ಅಂದ್ರೆ ಖಂಡಿತವಾಗಿ ಅಪ್ಲೈ ಅನ್ನ ಮಾಡಬಹುದು. ಯಾವ ಒಂದು ರೀಸನ್ ಇಂದ ಅಂದ್ರೆ ಆಲ್ ಇಂಡಿಯಾ ಒಂದು ವೇಕೆನ್ಸಿ ಆಗಿರುತ್ತೆ. ಸೊ ಪ್ರತಿ ಒಂದು ಸರ್ಕಲ್ ಇಂದ, ಪ್ರತಿ ಒಂದು ರಾಜ್ಯದಿಂದ ಈ ಒಂದು ಹುದ್ದೆಗಳನ್ನ ತಾವು ಅಪ್ಲೈ ಅನ್ನ ಮಾಡಬಹುದು. ಸ್ನೇಹಿತರೆ, ಇದರ ಒಂದು ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಮಾತಾಡಕ್ ಹೋದ್ರೆ, ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ, ತಾವು ಯಾವುದಾದ್ರೂ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಹುದ್ದೆಯನ್ನ ತಾವು ಮಾಡಬಹುದು. ಓಕೆನಾ? ಅದು ಒಂದು BSc ಆಗಿರ್ಬೋದು, BCOM ಆಗಿರ್ಬೋದು, BA ಆಗಿರ್ಬೋದು, BBA ಆಗಿರ್ಬೋದು, ಯಾವುದಾದ್ರೂ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬಹುದು. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡಕ್ ಹೋದ್ರೆ, ಮೊದಲನೇದಾಗಿ ಆನ್ಲೈನ್ ಟೆಸ್ಟ್ ಅನ್ನು ನಡೆಸ್ತಾರೆ, ನಂತರ ಗ್ರೂಪ್ ಡಿಸ್ಕಷನ್ಸ್ ಇರುತ್ತೆ, ನಂತರ ಪರ್ಸನಾಲಿಟಿ ಇಂಟರ್ವ್ಯೂ ಮುಖಾಂತರ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ನಡೆಯುತ್ತೆ. ಓಕೆನಾ? ಮೊದಲನೇದಾಗಿ ಒಂದು ಆನ್ಲೈನ್ ಟೆಸ್ಟ್ ಅನ್ನ ಕೊಡ್ತಾರೆ, ನಂತರ ಗ್ರೂಪ್ ಡಿಸ್ಕಷನ್, ನಂತರ ಒಂದು ಪರ್ಸನಲ್ ಇಂಟರ್ವ್ಯೂ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಓಕೆನಾ? ಸೊ ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡುವುದಕ್ಕೆ ಇದರ ಒಂದು ಎಕ್ಸಾಮಿನೇಷನ್, ಇದರ ಒಂದು ಆನ್ಲೈನ್ ಟೆಸ್ಟ್ ಏನಿದೆ, ಆ ಒಂದು ಟೆಸ್ಟ್ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅಂದರೆ ಲೇಟರ್ ಆಗಿ ಈ ಒಂದು ಹುದ್ದೆಗೆ ಆನ್ಲೈನ್ ಟೆಸ್ಟ್ ಯಾವ ಥರ ಇರುತ್ತೆ ಅಂತ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಶನ್ನ ಮುಂದಿನ ಬಾರಿ ತಿಳಿಸ್ಕೊಡ್ತಾರೆ. ಅಂದರೆ ಇದೇ ಒಂದು ಅಫಿಷಿಯಲ್ ಆಗಿರುವಂತಹ IPPB ಒಂದು ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ನಲ್ಲಿ ತಾವು ಇದರ ಒಂದು ಆನ್ಲೈನ್ ಟೆಸ್ಟ್ ಅಲ್ಲಿ ಯಾವ್ಯಾವ ಒಂದು ಸಿಲೆಬಸ್ ಬರುತ್ತೆ ಅಂತಲೂ ತಾವು ಅಲ್ಲಿಂದ ಇನ್ಫಾರ್ಮೇಶನ್ನ ತಾವು ಪಡ್ಕೋಬಹುದು. ಇಲ್ಲಾಂದ್ರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿಂದ ತಾವು ಪಡ್ಕೋಬಹುದು. ಇದರ ಒಂದು ಸ್ಯಾಲ್ರಿ ಬಗ್ಗೆ ಮಾತಾಡಕ್ ಹೋದ್ರೆ, 30,000 ಅಂತ ಒಂದು ಸ್ಯಾಲ್ರಿಯನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಸ್ಟಾರ್ಟಿಂಗ್ ಇನ್ ಹ್ಯಾಂಡ್ ಸ್ಯಾಲ್ರಿ ಏನಿರುತ್ತೆ ಅದು 30,000 ನಿಮಗೆ ಒಂದು ಸ್ಯಾಲ್ರಿ ಇರುತ್ತೆ. ಏನಂದ್ರೆ ಈ ಗವರ್ನಮೆಂಟ್ ನ ಎಲ್ಲಾ ಒಂದು ಅಲೋವೆನ್ಸ್ ಅನ್ನ ಸೇರಿಸಿ ತಮಗೆ ಇಲ್ಲಿ 30,000ಕ್ಕಿಂತ ಹೆಚ್ಚು ಒಂದು ಒಳ್ಳೆಯ ಅಥವಾ ಒಂದು ಸ್ಯಾಲ್ರಿಯನ್ನ ತಾವು ಇಲ್ಲಿ ಪಡ್ಕೋಬಹುದು. ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡೋಕ್ಕೆ SC/ST ಕ್ಯಾಂಡಿಡೇಟ್ಗಳಿಗೆ 100 ರೂಪಾಯಿ ಅಂತ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಟ್ಟಿದ್ದಾರೆ. ನಂತರ ಫಾರ್ ಆಲ್ ಅದರ್ ಕ್ಯಾಂಡಿಡೇಟ್ಸ್ ಅಂದ್ರೆ ಜನರಲ್ ಆಗಿರ್ಬೋದು, OBC, EWS ಕ್ಯಾಂಡಿಡೇಟ್ಗಳಿಗೆ 300 ರೂಪಾಯಿ ಅಂತ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಲ್ಲಿ ಇಟ್ಟಿರುವಂಥದ್ದು. ಸ್ನೇಹಿತರೆ, ಇಷ್ಟೇ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದು ಸಂಪೂರ್ಣವಾಗಿರುವಂತಹ ಡೀಟೇಲ್ಸ್ ಆಗಿರುತ್ತೆ. ನೋಡಿ, ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ 3 ಸೆಂಟರ್ಸ್ ಅನ್ನ ತಾವು ಚೂಸ್ ಅನ್ನ ಮಾಡ್ಕೋಬಹುದು. ಓಕೆನಾ? 3 ಸೆಂಟರ್ಸ್ ಅನ್ನ ಚೂಸ್ ಮಾಡ್ಕೊಂಡು ನಿಮ್ಮ ಒಂದು ಹತ್ತಿರವಾಗುವಂತಹ ಒಂದು ಸೆಂಟರ್ಗೆ ವಿಸಿಟ್ ಮಾಡಿ ತಾವು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಡಬಹುದು. ಓಕೆನಾ ಸ್ನೇಹಿತರೆ, ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಇದರ ಒಂದು ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ಏನಿರುತ್ತೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಆ ಒಂದು ಲಿಂಕ್ ಅನ್ನ ಬಳಸ್ಕೊಂಡು ತಾವು ಡೈರೆಕ್ಟ್ ಆಗಿ ಅಪ್ಲೈ ಅನ್ನ ಮಾಡಬಹುದು. ಸಪೋಸ್ ತಾವೇನಾದರೂ ಪ್ರಾಪರ್ ಆಗಿ ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದ್ರೆ ಖಂಡಿತವಾಗಿ ಕಮೆಂಟ್ ಸೆಕ್ಷನ್ ತಿಳಿಸಿ ಮುಂದಿನ ಬಾರಿ ನಾವು ಯಾವ ರೀತಿ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು ಅಂತ ಒಂದು ಡಿಟೇಲ್ ಆಗಿರುವಂತಹ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಐ ಹೋಪ್ ಸ್ನೇಹಿತರೆ, ಇಷ್ಟೇ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಇನ್ಫಾರ್ಮೇಶನ್ ಆಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಿರುವಂತಹ ತಾವು ಏನ್ ನೋಡ್ತಾ ಇದೀರಾ ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ನ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡಿರ್ತೀನಿ. ಆ ಒಂದು ನೋಟಿಫಿಕೇಶನ್ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ಇನ್ನೊಂದ್ಸಲ ತಾವು ಡೀಟೇಲ್ ಆಗಿರುವಂತಹ ಇನ್ಫಾರ್ಮೇಶನ್ ನ ಪಡ್ಕೋಬಹುದು. ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಶನ್ ತಮ್ಗೆ ಯೂಸ್ಫುಲ್ ಆಗಿದ್ರೆ ಖಂಡಿತವಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.